ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮುದ್ದೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಸೀಮನ್ ಅನಲೈಸಿಸ್ ಅಥವಾ ಯಾವ ತಮ್ಮ ವೀರ್ಯ ಪರೀಕ್ಷೆ ಮಾಡ್ತಿರೋ ನೋಡಿ ಅದರಲ್ಲಿ ಪಸ್ ಸೆಲ್ಸ್ ಅಂತ ಒಂದು ಇರುತ್ತೆ ಅದು ಯೂಶಲಿ ನಾರ್ಮಲ್ ಒನ್ ಟು ಟೂ ಇರುತ್ತೆ ಬಟ್ ಒಬ್ರೊಬ್ರಿಗೆ ಹದಿನೈದು ಇಪ್ಪತ್ತು ಮೂವತ್ತು ಇರುತ್ತೆ ವಾರ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ ಸ್ಪರ್ಮ್ ಮಾರ್ಫಾಲಜಿಸ್ಟ್ ಚೆನ್ನಾಗಿದೆ ಮಾರ್ಟಿಲಿಟಿ ಚೆನ್ನಾಗಿದೆ ಓನ್ಲಿ ಥಿಂಗ್ ಸ್ಪರ್ಮ್ನಲ್ಲಿ ಪಸ್ ಸೆಲ್ಸ್ ಜಾಸ್ತಿ ಇತ್ತು ಸೊ ಅಲ್ಲಿ ಯಾವ ಡಾಕ್ಟರ್ ಹತ್ರ ಮಿಸ್ಸಸ್ಗೆ ರೆಗ್ಯುಲರ್ ಕರ್ಕೊಂಡು ಹೋಗ್ತಿದ್ರ ತೋರ್ಸೋಕ್ಕೆ ಅವ್ರು ಹೇಳಿದ್ರು ಸ್ವಲ್ಪ ನಿಮಗೆ ಸ್ಪರ್ಮ್ನಲ್ಲಿ ಇನ್ಫೆಕ್ಷನ್ ಇದೆ ಅದನ್ನು ಸರಿಪಡಿಸ್ಬೇಕಂದ್ರೆ ಯಾವುದೋ ಒಂದು ಮೇಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಕನ್ಸಲ್ಟ್ ಮಾಡಿ ಅಂತ ಸೊ ನನ್ನ ಯೂಟ್ಯೂಬ್ ಮುಖಾಂತರ ವೀಡಿಯೋ ನೋಡ್ಬಿಟ್ಟು ಆ ಪರ್ಟಿಕ್ಯುಲರ್ ಪರ್ಸನ್ ನನ್ನ ಹತ್ರ ಬಂದಿದ್ರು ಪಸ್ ಸೆಲ್ಕಾಗಿ ಸೊ ಪಸ್ ಸೆಲ್ಸ್ ಜಾಸ್ತಿ ಆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಪಸ್ ಸೆಲ್ಸ್ ಸ್ಪರ್ಮ್ನಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ ಇನ್ನವರಿಗೆ ತಾವು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡು ರೀಪ್ರೊಡಕ್ಷನ್ ಸಿಸ್ಟಮ್ ರಿಲೇಟೆಡು ಗರ್ಭಧಾರಣೆ ರಿಲೇಟೆಡ್ ಎ ಟು ಜೆಡ್ ಇನ್ಫಾರ್ಮೇಷನ್ ನಮ್ಮ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ಸೊ ಸ್ಪಮ್ನಲ್ಲಿ ಪಸ್ಸು ಅಥವಾ ಸ್ಪಮ್ನಲ್ಲಿ ಪಸ್ ಸೆಲ್ಸ್ ಜಾಸ್ತಿ ಆಗೋದು ಅದರ ರೀಸನ್ ಏನಂದರೆ ಎರಡು ಮೂರು ರೀಸನ್ ಇದ್ದರೆ ಎಲ್ಲಕ್ಕಿಂತ ಫಸ್ಟ್ ರೀಸನ್ ಅಂದರೆ ಯುರೇತ್ರಾನಲ್ಲಿ ಏನಾದರೆ ಇನ್ಫೆಕ್ಷನ್ ಆದರೆ ನಮ್ಮ ಪೆನಿಸ್ ಏನಿದೆ ಅಲ್ಲ ಪೆನಿಸ್ ಇಂಟರ್ನಲ್ ಪೈಪ್ ಯುರೇಥ್ರಾ ಅಂದರೆ ಎಲ್ಲಿಂದನೇ ನಾವು ಯುರಿನ್ ಪಾಸ್ ಮಾಡ್ತೀವಿ ನೋಡಿ ಆ ಯುರೇಥ್ರಾನಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ಯುರಿನ್ನಲ್ಲಿ ಇನ್ಫೆಕ್ಷನ್ ಆದರೆ ಆ ಇನ್ಫೆಕ್ಷನ್ ಸ್ಲೋಲಿ ಸ್ಲೋಲಿ ಕೆಳಗಡೆ ಹೋಗಿಬಿಟ್ಟು ಸೆಮೆನ್ ಅವರಸ್ ಟ್ಯೂಬ್ಯೂಲ್ಸ್ ಇರ್ಬೋದು ಎಪಿಡಿಟ್ನಿಸ್ ಇರ್ಬೋದು ಅಲ್ಲಿ ಏನಾದರೂ ಈ ಬ್ಯಾಕ್ಟೀರಿಯಾ ಈ ಕೊಲಾಯ್ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಬೇರೆ ನೆಗೆಟಿವ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇರ್ಬೋದು ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇದೆ ಅಲ್ಲಿ ಇನ್ಫೆಕ್ಷನ್ ಮಾಡ್ಬೋದು ಅದರಿಂದ ತಮಗೆ ಸ್ಪರ್ಮ್ನಲ್ಲಿ ಪಸ್ ಬರುತ್ತೆ ಎರಡನೇದೇನೆಂದರೆ ಅನ್ಹೈಜೀನ್ ಅನ್ಹೈಜೀನ್ ಅಂದರೆ ಏನು ತಾವು ಒಂದೊಂದ್ಸರ್ತಿ ಸೆಕ್ಸ್ ಮಾಡ್ತೀರಾ ಸೆಕ್ಸ್ ಮಾಡ್ದಾದ್ಮೇಲೆ ಕರೆಕ್ಟಾಗಿ ಪೆನಿಸ್ನ ವಾಶ್ ಮಾಡಲ್ಲ ಹಾಗೆ ಮಲಗಿಬಿಡ್ತೀರಾ ಇಫ್ ಇನ್ ಕೇಸ್ ವೈಪ್ಗೆ ಜೆನೈಟಲ್ಸ್ನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದೆ ಅವ್ರ ಪ್ರೈವೇಟ್ ಪಾರ್ಟ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ತಾವು ಅನ್ಪ್ರೊಟೆಕ್ಟ್ ಸೆಕ್ಸ್ ಮಾಡಿದ್ದೀರಾ ಆ ಇನ್ಫೆಕ್ಷನ್ ನಿಮಗೆ ಟ್ರಾನ್ಸ್ಮಿಟೆಡ್ ಆಗಿಬಿಟ್ಟು ಅದೇ ಇನ್ಫೆಕ್ಷನ್ ಒಳಗಡೆ ಹೋಗ್ಬಿಟ್ಟು ಸ್ಪರ್ಮ್ ಎಲ್ಲಿ ಪ್ರೊಡಕ್ಷನ್ ಆಗ್ತಾಯಿದೆ ನೋಡಿ ಅಲ್ಲಿವರೆಗೆ ರೀಚ್ ಆಗಿಬಿಟ್ಟು ಅಲ್ಲಿನೂ ಸ್ಪರ್ಮ್ನಲ್ಲಿ ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಮೂರನೇದೇನೆಂದರೆ ಕಲೆಕ್ಷನ್ ಟೈಮ್ನಲ್ಲಿ ಮಾಡುವ ತಪ್ಪುಗಳು ಸಮ್ ಟೈಮ್ ಏನು ಮಾಡ್ತಾರೆ ಕಲೆಕ್ಷನ್ ಮಾಡುವಾಗ ತಾವು ಹೇಳಿದಿರ್ತಾರೆ ಬೆಳಗ್ಗೆ ಮನೆಯದಿಂದ ಬರುವಾಗ ನಾವು ಈ ಥರ ಡಬ್ಬಿ ಕೊಡ್ತೀವಿ ಅದ್ರನ್ನಲ್ಲಿ ಏನು ಮಾಡಿ ಸ್ವಲ್ಪ ತಾವು ವೀರ್ಯ ತಂದು ಕೊಡಿ ಅಂತ ಇವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡೋಲ್ಲ ಅಥವಾ ಯಾವಾಗ ಸ್ಯಾಂಪಲ್ ಕೊಡಬೇಕು ಕರೆಕ್ಟಾಗಿ ಪೆನಿಸ್ನ ವಾಶ್ ಮಾಡೋಲ್ಲ ಪೆನಿಸ್ ಮುಖ ಮೇಲೆ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ದಿರುತ್ತೆ ಆವಾಗ ಏನು ಮಾಡ್ತೀರ ತಾವು ಮಸ್ಟಿಬ್ಯೂಟ್ ಮಾಡಿಬಿಟ್ಟು ಆ ವೀರ್ಯ ಸ್ಯಾಂಪಲ್ನ ಏನಾಗುತ್ತೆ ಅದೇ ಡಬ್ಬಿನಲ್ಲಿ ಹಾಕ್ಬಿಟ್ಟು ಅದು ಡಬ್ಬಿನೂ ಕರೆಕ್ಟಾಗಿ ಹೈಜೀನ್ ಮೇಂಟೈನ್ ಮಾಡಲ್ಲ ಆ ಥರನೇ ಲ್ಯಾಬ್ನಲ್ಲಿ ಕೊಡ್ತೀರ ಆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಪಸ್ಸೆಲ್ಸ್ ಬರುತ್ತೆ ಸೊ ಈ ಪಸ್ಸೆಲ್ಸ್ ಏನಾದರೂ ಜಾಸ್ತಿ ಆದರೆ ಇದರಿಂದ ಮಕ್ಕಳಾಗಾಕಿ ಏನಾದರೂ ತೊಂದರೆ ಆಗುತ್ತಾ ಡೆಫಿನೆಟ್ಲಿ ಇಲ್ಲ ಬಟ್ ಇದು ಏನಾಗುತ್ತೆ ಅಂದರೆ ಪಸ್ಸೆಲ್ಸ್ ಜಾಸ್ತಿ ಆಗ್ತಾ ಹೋದರೆ ಕ್ವಾಲಿಟಿ ಆಫ್ ಸ್ಪರ್ಮ್ನಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಸ್ಪಮ್ ಹೊರಗಡೆ ಬಂದ ಮೇಲೆ ಸ್ಮೆಲ್ ಬರುತ್ತೆ ಒಂದೊಂದು ಸತಿ ಒಂದೊಂದು ಪೇಷಂಟ್ ಹೇಳ್ತಾರೆ ಅಂದರೆ ನಾನು ಸ್ವಲ್ಪ ಎಜಾಕ್ಯುಲೇಟ್ ಮಾಡಿದ್ರೆ ತುಂಬ ರೂಮ್ನಲ್ಲಿ ಎಲ್ಲ ಓಡ್ರ್ ಬರುತ್ತೆ ಸರ್ ನಮ್ಮ ಪಾರ್ಟ್ನರೇ ಅಸಹಾಯ ಫೀಲ್ ಆಗ್ತಾರೆ ಅಷ್ಟೇ ಡೇಂಜರ್ ಓಡ್ರ್ ಬರುತ್ತೆ ಯಾಕಂದರೆ ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಮೇಲೆ ಇನ್ಫೆಕ್ಟ್ ಆಗೋದು ತುಂಬ ಅನೋಬೆರಿಕ್ ಆ್ಯನ್ ಅರೋಬಿಕ್ ಬ್ಯಾಕ್ಟೀರಿಯಾ ಇದ್ದಿದ್ದ ಕಡೆಯಿಂದ ಸ್ಮೆಲ್ ಜಾಸ್ತಿ ಇರೋದು ಅದರಲ್ಲಿ ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಿರ್ಬೋದು ತಮ್ಮ ರಿಯಲ್ ನಿಯರೆಸ್ಟ್ ಡಾಕ್ಟರ್ ಯಾರ ಹತ್ರ ಈ ಥರ ಅದು ಯೂರೋಲಜಿಸ್ಟ್ ಇರ್ಬೋದು ಅಥವಾ ಗೈನೇಕೊಲಜಿಸ್ಟ್ ಇರ್ಬೋದು ಅಥವಾ ನಮ್ಮ ಥರ ಸೆಕ್ಸೊಲಾಜಿಸ್ಟ್ ಇರ್ಬೋದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ಬೋದು ಅವ್ರ ಕೋರ್ಸ್ ಆಫ್ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿತಿರ್ತಾರೆ ಒಂದು ಸೆವೆನ್ ಡೇಸು ಟೆನ್ ಡೇಸು ಫಿಫ್ಟೀನ್ ಡೇಸು ಆ್ಯಂಟಿಬಯೋಟಿಕ್ ಅದೂ ವಿಚ್ ಈಸ್ ವೆರಿ ರಿಕ್ವೈರ್ಡ್ ಅಂದರೆ ಅದರ್ವೈಸ್ ಸ್ವಲ್ಪ ಹೈಜಿನಲ್ಲಿ ನಾವು ಚೇಂಜಸ್ ಮಾಡಿಬಿಟ್ರೆ ಲೋಕಲ್ ಪೆನಿಸ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ರೆ ಗ್ಲಾನ್ಸ್ ಪೆನಿಸ್ ಮೇಲೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಜಸ್ಟ್ ಸಿಫಿಲಿಸು ಗನೋರಿಯಾ ಅಥವಾ ಈ ಥರ ಏನಾದರೂ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಚಿಕಿತ್ಸೆ ಮಾಡಿಬಿಟ್ರೆ ಈ ಪಸ್ ತಾನೇ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ಪಸ್ ಸೇರಿಸಿ ಇರುತ್ತೆ ನೋಡಿ ಆದಷ್ಟು ಪ್ರಯತ್ನ ಮಾಡಿ ಪೆನಿಸ್ನ ರಬ್ ಮಾಡೋದು ಜಾಸ್ತಿ ಬೇಡ ಸೆಕ್ಸ್ ಮಾಡೋದು ಅವಾಯ್ಡ್ ಮಾಡಿ ಕಂಪ್ಲೀಟ್ಲಿ ಇನ್ಫೆಕ್ಷನ್ ಕ್ಲಿಯರ್ ಆಗೋರಿಗೆ ಟೂ ವೀಕ್ಸು ತ್ರೀ ವೀಕ್ಸು ಇದರಿಂದ ಮೇಜರ್ ಇಶ್ಯೂ ಏನಾಗೋಲ್ಲ ಓನ್ಲಿ ರಿಪೀಟೆಡ್ಲಿ ಮ್ಯಾಟ್ರ್ ಆಫ್ ಸಿಕ್ಸ್ ಮಂತ್ನಲ್ಲಿ ರಿಪೀಟೆಡ್ಲಿ ರಿಪೀಟೆಡ್ಲಿ ತಮಗೆ ಪಸ್ ಬರ್ತೀನಿ ಇದೆ ಅಂದರೆ ಆಮೇಲೆ ಸರ್ಟನ್ ಟೆಸ್ಟ್ ಮಾಡಿಬಿಟ್ಟು ಇನ್ಫೆಕ್ಷನ್ದು ಸೋರ್ಸ್ ಎಲ್ಲಿದೆ ಎಲ್ಲಿಂದ ಇನ್ಫೆಕ್ಷನ್ ಬರ್ತಾ ಇದೆ ಯಾಕೆ ರಿಪೀಟೆಡ್ಲಿ ಪಮ್ನಲ್ಲಿ ಪಸ್ ಬರ್ತಿದೆ ಅಂತ ಡೀಟೇಲಾಗಿ ಅದಕ್ಕೆ ಸ್ಟಡಿ ಮಾಡಬೇಕಾಗುತ್ತೆ ಸೊ ಇವತ್ತಿನ ಹೇಳೋದು ಉದ್ದೇಶ ಏನಂದರೆ ಎಷ್ಟೋ ಜನರಿಗೆ ಈ ಥರ ರಿಪೋರ್ಟ್ ನೋಡಿಬಿಟ್ರೆ ಪಸ್ ಸೆಲ್ಸ್ ಅಂದರೆ ಇಮಿಡಿಯೇಟ್ಲಿ ನಮ್ಮ ಥರ ಡಾಕ್ಟರ್ನ ಪ್ರಾಕ್ಟೋ ಥ್ರೂ ಅಥವಾ ಯಾವುದೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಥ್ರೂ ಏನು ಮಾಡ್ತಾರೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀರಾ ಕನ್ಸಲ್ಟೇಷನ್ ಸರ್ ಪಸ್ ಜಾಸ್ತಿ ಬರ್ತಾಯಿದೆ ನಥಿಂಗ್ ಟು ವರಿ ಅಂತ ನಥಿಂಗ್ ಟು ವೆರಿ ಆಸ್ ಸಚ್ ಇಫ್ ಅನ್ಲೇಸನ್ ಅಂಟಿಲ್ ಇಟ್ ಕ್ರಿಯೇಟ್ಸ್ ಮೋರ್ ನ್ಯೂಸನ್ಸ್ ಟು ಯು ಸೊ ಈ ಥರ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯ ಬಗ್ಗೆ ತಮ್ಮ ತಿಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಬರೋ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ ಧನ್ಯವಾದ